ಮಹನೀಯರೇ ಮತ್ತು ಮಹಿಳೆಯರೇ, ಈ ಸೌಂದರ್ಯ ಸ್ಪರ್ಧೆಗೆ ಆಗಮಿಸಿದ್ದಕ್ಕಾಗಿ ನಿಮಗೆಲ್ಲ ಸುಸ್ವಾಗತ. ಭಾಗವಹಿಸುವ ಕಲಾವಿದರಿಗೂ ಮತ್ತು ತೀರ್ಪುಗಾರರಿಗೂ ಹಾರ್ಟಿ ವೆಲ್ಕಮ್. ನೌ ವಿ ಪ್ರೆಸೆಂಟ್ ಮಿಸ್ ರೇಖಾ. ಸ್ಪರ್ಧೆಯಲ್ಲಿ ಸೌಂದರ್ಯ ರಾಣಿಯಾಗಿ ಮಿಸ್ ಪ್ರಿಯಾ ಆಯ್ಕೆಯಾಗಿದ್ದಾರೆ. ಎರಡನೇದಾಗಿ ಮಿಸ್ ಮೇರಿ, ಮೂರನೇದಾಗಿ ಜೆನಿಫರ್. ಯಜಮಾನ್ರು ಮಾವ, ಇದೇನು ತಾಂಡವ? ನನ್ನ ಮಗಳು, ನನ್ನ ಮಗಳು. ಏನಾಯ್ತು ಮಗಳಿಗೆ? ನನ್ನ ಮಗಳು, ನನ್ನ ಮಗಳು. ಅಯ್ಯೋ ಪಾಪ, ಇಷ್ಟ ಚಿಕ್ಕ ವಯಸ್ಸಿಗೆ ಹೀಗಾಗಬಾರ್ದಾಗಿತ್ತು. ಅವಳಿಗೆ ಏನಾಗಿದೆ? ಕ್ಲಾಸಾಗಿದ್ದಾಳೆ ನನ್ನ ಮಗಳು, ನೋಡಿ ನನ್ನ ಮಗಳು. ಗೌರಮ್ಮ ಹೇಗಿದ್ದಾರೆ ಇವ್ರ ಮಗಳು? ಒಳ್ಳೆ ಗೂಬ್ರೆ ಡ್ಯಾನ್ಸರ್ ತರ ಇದ್ದಾರೆ. ಅಯ್ಯೋ ನೀನು ಬಾಯ್ ಮೆಣಸಿನಕಾಯಿ ತುರ್ಕ, ಗೂಬ್ರೆ ಅಲ್ವೇ ಗೂಬೆ ಕ್ಯಾಬರೆ. ಕೋತಿಗಳ ಕೈ ಮಾಣಿಕ್ಯ ಕೊಟ್ಟಂಗ ಆಯ್ತು. ರಾಮು ನೀನ್ ನೋಡಪ್ಪ ಹೇಗಿದ್ದಾಳೆ ನನ್ನ ಮಗಳು, ಬ್ಯೂಟಿ ಕ್ವೀನ್. ಹತ್ತು ಜನ ನೋಡ್ ಹೊಗಳಂಗಿರ್ಬೇಕು ನಾನು ಮದುವೆ ಆಗೋ ಹುಡುಗಿನ ಅಂತಂದೆ. ಹತ್ತು ಜನ ಯಾಕೋ, ನೂರು ಜನ ಜಗತ್ತೆ ಬಾಯಿಗೆ ಬಂದಂಗ ಹೊಗಳ್ತಾ ಇದಾರೆ ನೋಡು. ಮಾವ ನಮ್ಮ ಸೋಫಾ ಮನೆಯಿಂದ ನಿಮಗೆ ಚಪ್ಪಲಿ ತೆಗೆದೆ ಹೋದ್ರೆ ನಾವೆಲ್ಲರೂ ಸೇರಿ ಬಾಯಿ ಬಂದಾಗ ಬೈಬೇಕಾಗತ್ತೆ ತೆಗಿರಿ. ಮಾವ ರಾಮು ಹೇಳಿದ್ದು ಆ ಹುಡುಗಿ ಗುಣಾನ ಸ್ವಭಾವನ ಹತ್ತು ಜನ ಹೊಗಳ್ಬೇಕು ಅಂತ. ಗುಣಾನೇ ಅಲ್ವೇನ ರಾಮು? ಹೌದೌದು, ಗುಣ 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 ಸ್ವಭಾವ. ಇಪ್ಪತ್ ಸಾವಿರ ರೂಪಾಯಿ ಕೈ ಬಿಡ್ತೇ ಅನ್ಯಾಯ ಇವಾಗ ಆ ಬ್ಯೂಟಿ ಸ್ಪರ್ಧೆಗೆ. ಏನಂದ್ರೆ ರಾಮು, ಗುಣ ಅಂತ ನೀನ್ ಅವತ್ತೆ ಹೇಳ್ಬಿಟ್ಟಿದ್ರೆ ಹತ್ತು ಜನ ಯಾಕೋ, ನೂರು ಜನಗಳಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಂದು ಬಿಸಾಕ್ಬಿಡ್ತಿದ್ದೆ ನಿನ್ನ ಮುಂದೆ. ಅಯ್ಯೋ ಸ್ವಾಮಿ, ನೀವ್ ಯಾಕೆ ತೊಂದ್ರೆ ತಗೋತೀರಾ? ನಿಮ್ ಮಗಳೇ ಈ ಮನೆ ಸೊಸೆ ಆಗ್ಬರ್ಬೇಕು ಅಂತ ಋಣಾನುಬಂಧ ಇದ್ರೆ ಯಾರ್ ತಗ್ಸೋಕಾಗತ್ತೆ? ಅಯ್ಯೋ ನಿನ್ ಬಾಯಿಗಷ್ಟು ಸಕ್ಕರೆ ಹಾಕ, ನನ್ನ ಬಾಯಿಗಷ್ಟು ಕಲ್ ಸಕ್ಕರೆ ನಾರು ಹಾಕೋ. ಸದ್ಯಕ್ಕೆ ನುಗ್ಗೆಕಾಯಿ ಹುಳಿ ಹಾಕೊಳ್ಳಿ, ನಮ್ಮ ಅಡುಗೆ ಬಟ್ರೆ ಇವತ್ ಬೇಸಿರೋದೇ ನುಗ್ಗೆಕಾಯಿ. ಋಣಾನುಬಂಧ ನುಗ್ಗೆಕಾಯಿ, ಋಣಾನುಬಂಧ ನುಗ್ಗೆಕಾಯಿ, ಋಣಾನುಬಂಧ ನುಗ್ಗೆಕಾಯಿ, ಋಣಾನುಬಂಧ.